ಶಿವರಾಮ್ನವರು ಸುಬ್ರಹ್ಮಣ್ಯದಿಂದ ಪಂಜಾ ಅನ್ನೋ ಸ್ಥಳಕ್ಕೆ ಹೊರಡ್ತಾರೆ. ಆದರೆ ಕಾಡಲ್ಲಿ ದಾರಿ ತಪ್ಪಿ ಆಶ್ರಯಕ್ಕಾಗಿ ಬಂದು ಸೇರೋದು ಗೋಪಾಲಯ್ಯನವರ ಮನೆ. ಒಂದು ದಿನದ ಆಶ್ರಯಕ್ಕೆ ಬಂದ ಶಿವರಾಮ್ನವರು ಸುಮಾರು ದಿನ ಅಲ್ಲೇ ಉಳ್ಕೊಳ್ಳೋಕ್ಕಾದರೂ ಕಾರಣ ಏನು? ಇದು ಏನನ್ನೂ ಹುಡುಕುತ್ತಾ ಕಳೆದು ಹೋಗಿ ಮತ್ಯಾವುದೋ ಅನುಭೂತಿಯನ್ನು ಪಡೆಯುವ ದಾರಿ ಹೋಕನ ಕತೆ. ಪಟ್ಟಣ ಸೇರಿದ ಮಗನ ಬರುವಿಗಾಗಿ ಕಾದು ಕುಳಿತಿರುವ ಇಲಿ ಜೀವಗಳ ಕತೆ. ತನ್ನ ಅಸ್ತಿತ್ವದ ಆತಂಕದಲ್ಲಿ ಬದುಕುತ್ತಿರುವ ನಾರಾಯಣನ ಕತೆ. ಎಲ್ಲಾ ಜೀವಗಳ ಬೆಸೆಯುವ ಕತೆಯೇ ಬೆಟ್ಟದ ಜೀವ. ನಾಗರಿಕ ಪ್ರಪಂಚಕ್ಕೆ ಮಾರು ಹೋಗಿರುವ ನಮಗೆ ಪ್ರಕೃತಿ ಮಧ್ಯೆ ಇರೋ ಜೀವನದ ಕಥೆಯನ್ನು ಹೇಳುತ್ತೆ ಈ ನಮ್ಮ ಶಿವರಾಮ ಕಾರಂತರ ಬೆಟ್ಟದ ಜೀವ. ಕುಳಿತಲ್ಲಿಯೇ ಮಲೆನಾಡಿನ ಜೀವನದ ಒಂದು ಅನುಭವವನ್ನು ಪಡೀಲಿಕ್ಕೆ ನೀವೂ ಕೂಡ ಈ ಕಾದಂಬರಿಯನ್ನು ಓದಲೇಬೇಕು. ದಿನದಲ್ಲಿ ಕೇವಲ 15 ನಿಮಿಷವಾದರೂ ಪುಸ್ತಕ ಓದಿನ ಹವ್ಯಾಸಕ್ಕೆ ಅರ್ಪಿಸೋಣ. ನಮ್ಮ ಕನ್ನಡ ಸಾಹಿತ್ಯ ನಮ್ಮ ಹೆಮ್ಮೆ.